ಸೊ ಹಾಯ್ ಗೈಸ್, ಎಲ್ಲರೂ ನನಗೆ ಕೇಳ್ತಾ ಇದ್ರು, ಒಂದು ಹೋದ ಸರಿ ಒಂದು ವಿಡಿಯೋ ಮಾಡಿದ್ದೆ ಈ ಪಬ್ಜಿ ಮೊಬೈಲ್ ಲೈಟ್ನ 0.23.0 ಅಪ್ಡೇಟ್ನ ಯಾವ ರೀತಿ ಮಾಡೋದಂತ. ಆ ವಿಡಿಯೋಗೆ ಬಂದುಬಿಟ್ಟು ಕೆಲವೊಬ್ರು ಕೇಳಿದ್ರು, ಬ್ರೋ ಇದು ಫುಲ್ಲು ಪ್ರೊಸೆಸ್ ಇದೆ, ಇದನ್ನು ಮಾಡೋಕ್ಕಾಗಲ್ಲ ನಮ್ಮ ಕೈಯಲ್ಲಿ, ಕೆಲವೊಬ್ರಿಗೆ ಆಗೋದಿಲ್ಲ, ಕೆಲವೊಬ್ರಿಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ರು. ಓಕೆ, ಸಿಂಪಲ್ ಮೆಥಡ್ ಇದ್ದರೆ ಹೇಳ್ರಿ ಅಂತ ಕೇಳಿದರು. ಆದರೆ ನಾನು ಈ ವಿಡಿಯೋದಲ್ಲಿ ಅದನ್ನ ತಿಳಿಸ್ತೀನಿ ಯಾವ ರೀತಿ ಅಪ್ಡೇಟ್ ಮಾಡೋದು 0.23.0ನ ಸಿಂಪಲ್ ಮೆಥಡಲ್ಲಿ ಹೇಳ್ಕೊಡ್ತೀನಿ. ವೀಡಿಯೋನ ಕೊನೆ ತನಕ ನೋಡಿ. ಇನ್ನು ನಮ್ಮ ಚಾನಲನ್ನು ಹೊಸದಾಗಿ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಓಕೆ, ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕಂಪಲ್ಸರಿ ಆನ್ ಮಾಡ್ಕೊಳ್ಳಿ. ಈಗ ತಿಳಿಸ್ತೀನಿ ಯಾವ ರೀತಿ ಅಪ್ಡೇಟ್ ಮಾಡೋದಂತ. ಬನ್ನಿ ಗೈಸ್. ಸೊ ಬನ್ನಿ ಗೈಸ್, ಫಸ್ಟ್ನೇದಾಗಿ ನೀವು ಏನು ಮಾಡ್ಬೇಕಪ್ಪ ಅಂದರೆ, ನಿಮ್ಮ ಮೊಬೈಲಲ್ಲಿ ಒಂದು ಬ್ರೌಸರ್ನ ಓಪನ್ ಮಾಡ್ಕೊಳ್ಳಿ. ಕ್ರೋಮ್ ಆಗಿರ್ಬೋದು ಇಲ್ಲ ಗೂಗಲ್ ಆಗಿರ್ಬೋದು, ಓಪನ್ ಮಾಡಿ. ಓಪನ್ ಮಾಡಿದ ತಕ್ಷಣ ಇಲ್ಲಿ APK ಪ್ಯೂರ್ ಅಂತ ಸರ್ಚ್ ಮಾಡಿ. APK ಪ್ಯೂರ್ APK ಡೌನ್ಲೋಡ್ ಅಂತ ಸರ್ಚ್ ಮಾಡಿ. ನೋಡಿ ಗೈಸ್, ಇಲ್ಲಿ ಮೇಲ್ಗಡೆ ಬಂತು. ಸರ್ಚ್ ಮಾಡಿದ ತಕ್ಷಣ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪೇಜ್ ಓಪನ್ ಆಗುತ್ತೆ. ನೋಡಿ ಗೈಸ್, ಇಲ್ಲಿ APK ಪ್ಯೂರ್ ಫಾರ್ ಆ್ಯಂಡ್ರಾಯ್ಡ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ APK ಅಂತಿದೆ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ನೋಡಿ ಗೈಸ್, ಡೌನ್ಲೋಡ್ APK 10.MB ಇದೆ, ಅದನ್ನ ಕ್ಲಿಕ್ ಮಾಡಿ ಡೌನ್ಲೋಡ್ ಕೊಡಿ. ಇಲ್ಲಿ ಡೌನ್ಲೋಡ್ ಆಗುತ್ತೆ, ಇಸ್ ಡೌನ್ಲೋಡ್ ಆಗುತ್ತೆ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಓಕೆ, ಅದಕ್ಕೆ ಇಲ್ಲಿ ಡೌನ್ಲೋಡ್ ಆಗಿ ಅಂತ ತೋರಿಸ್ತೆ. ನೀವು ಡೌನ್ಲೋಡ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇನ್ಸ್ಟಾಲ್ ಆದ ತಕ್ಷಣ ನೀವು ಈ APKನ ಓಪನ್ ಮಾಡಿ. ನೋಡಿ ಗೈಸ್, APKನ ಓಪನ್ ಮಾಡಿದ ತಕ್ಷಣ ಈ ರೀತಿ ಓಪನ್ ಆಗುತ್ತೆ. ನೋಡಿ ಗೈಸ್, ಓಪನ್ ಆಗಿದ ತಕ್ಷಣ ಇಲ್ಲಿ ಮೇಲ್ಗಡೆ ಸರ್ಚ್ ಬ್ಯಾರಲ್ಲಿ ಹೋಗಿ ಪಬ್ಜಿ ಮೊಬೈಲ್ ಲೈಟ್ ಅಂತ ಸರ್ಚ್ ಮಾಡಿ. ನೋಡಿ ಗೈಸ್, ಪಬ್ಜಿ ಮೊಬೈಲ್ ಲೈಟ್ ಅಂತ ಇಲ್ಲಿ ಸರ್ಚ್ ಮಾಡಿ. ಪಬ್ಜಿ ಮೊಬೈಲ್ ಲೈಟ್ ಅಂತ ಸರ್ಚ್ ಮಾಡಿದ ತಕ್ಷಣ ನೋಡಿ ಗೈಸ್, ಓಪನ್ ಆಗುತ್ತೆ. ಓಪನ್ ಆಗಿದ ತಕ್ಷಣ ನೋಡಿ ಗೈಸ್, ಇಲ್ಲಿ ಪಬ್ಜಿ ಮೊಬೈಲ್ ಲೈಟ್ ಅಪ್ಡೇಟ್ ಅಂತ ಕೇಳ್ತಾ ಇದೆ ಮೇಲ್ಗಡೆ, ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನೋಡಿ ಗೈಸ್, ಕೆಳಗಡೆ ಎಷ್ಟು 952 MB ಕೇಳ್ತಾ ಇದೆ. ನೋಡಿ ಗೈಸ್, ವಾಟ್ಸ್ ನ್ಯೂ ಅಂತ ಕೆಳಗಡೆ ಒಂದು ಆಪ್ಷನ್ ಇದೆ ನೋಡಿ, ಅಲ್ಲಿ ಬಂದುಬಿಟ್ಟು 17 June 2022 ವರ್ಷನ್ 0.23.0 ಅಪ್ಡೇಟ್ ಅಂತ ಇದೆ. ಇದು ಬಂದುಬಿಟ್ಟು 952 MB ಇದೆ, ಅದನ್ನ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಡೇಟ್ ಮಾಡ್ಕೋಬೋದು. ಅಪ್ಡೇಟ್ ಅಂತ ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲಲ್ಲಿ ಡಾಟಾ ಜಾಸ್ತಿ ಇದ್ದರೆ ಅಪ್ಡೇಟ್ ಮಾಡ್ಕೊಳ್ಳಿ, ಇಲ್ಲ ವೈಫೈ ತೊಗೊಂಡಾದರೂ ಅಪ್ಡೇಟ್ ಮಾಡ್ಕೊಳ್ಳಿ. ನೋಡಿ ಗೈಸ್, ಇದು ಸಿಂಪಲ್ ಮೆಥಡು, ಇದು ಚೆನ್ನಾಗಿದೆ. ಓಪನ್ ಮಾಡಿ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ, ಚೆನ್ನಾಗಿದೆ. ನೋಡಿದ್ರಲ್ಲ ಗೈಸ್, ಸಿಂಪಲ್ ಆಗಿದೆ ಮೆಥಡು. ಇದನ್ನ ಸರ ನೀವು APK ಪ್ಯೂರ್ನ ಡೌನ್ಲೋಡ್ ಮಾಡಿಕೊಂಡು ಅದರಲ್ಲಿ ನೀವು ಪಬ್ಜಿ ಮೊಬೈಲ್ ಇದನ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಇನ್ನು ಈ ಟ್ಯಾಪ್ ಟ್ಯಾಪ್ APKಯಲ್ಲಿ ಇನ್ನು ಬರುವುದಕ್ಕೆ ಭಾಳ ಟೈಮ್ ಹಿಡಿಬೋದು, ಅದಕ್ಕೋಸ್ಕರ ಇದನ್ನ ಟ್ರೈ ಮಾಡಿ ಇದನ್ನ ಎಲ್ಲರೂ ಯೂಸ್ ಮಾಡ್ಕೊಂಡು ಅಪ್ಡೇಟ್ ಮಾಡ್ಕೊಂಬಿಡಿ ಆಯಿತಾ. ಓಕೆ ಗೈಸ್, ಈ ವಿಡಿಯೋಗೆ ಬಂದುಬಿಟ್ಟು ನಾನು 150 ಲೈಕ್ಸ್ನ ಟಾರ್ಗೆಟ್ ಕೊಟ್ಟಿದ್ದೀನಿ, ನೀವು ಬೇಗ ಬೇಗ ಕಂಪ್ಲೀಟ್ ಮಾಡಿ ಫಸ್ಟ್. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.